ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಸೆಂಬರ್ ತಿಂಗಳ ಆರ್ಥಿಕ ಪರಾಮರ್ಶೆ ಸಭೆ ಇಂದಿನಿಂದ ಆರಂಭಗೊಂಡಿದೆ. ಡಿಸೆಂಬರ್ 5ರಂದು ಹೊಸ ಮಾರ್ಗದರ್ಶಿ ಸೂತ್ರ, ಬಡ್ಡಿದರ ಬದಲಾವಣೆ, ಆರ್ಥಿಕ ಸೂಚಿಗಳು ತಿಳಿದು ಬರಲಿವೆ. ಲಭ್ಯ ಮಾಹಿತಿಯಂತೆ ಆರ್ಬಿಐ ಬಡ್ಡಿದರದಲ್ಲಿ ಯಾವ ಬದಲಾವಣೆ ಮಾಡುವ ಸಾಧ್ಯತೆ ಇಲ್ಲ. ಹೀಗಾಗಿ ಬ್ಯಾಂಕ್ಗಳಲ್ಲಿ ಪಡೆದಿರುವ ಗೃಹ ವಾಹನ ಸಾಲದ ಮೇಲಿನ ಬಡ್ಡಿದರ ಏರಿಕೆ ಸಂಭವ ಕಡಿಮೆ. ಸಾಲ ಪಡೆದವರು ಆತಂಕವಿಲ್ಲದೆ ಎಂದಿನಂತೆ ಇಎಂಐ ಕಟ್ಟಬಹುದು. ಈ ಹಿಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ ತಿಂಗಳಿಂದ ಇಲ್ಲಿ ತನಕ ಎರಡು ಬಾರಿ ಸತತವಾಗಿ ರೆಪೋ ದರ ಏರಿಕೆ ಮಾಡಿದ್ದ ಕಾರಣ ಕೆಲ ಬ್ಯಾಂಕ್ಗಳು ಗೃಹ ಮತ್ತು ವಾಹನಗಳ ಬಡ್ಡಿ ದರವನ್ನು ಏರಿಕೆ ಮಾಡಿತ್ತು. ಈ ಬಾರಿಯೂ ರೆಪೋ ದರವನ್ನ ರಿಸರ್ವ್ ಬ್ಯಾಂಕ್ 25 ಮೂಲಾಂಶ ಏರಿಸಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಬ್ಯಾಂಕ್ಗಳ ಬಡ್ಡಿ ದರ ಏರಿಕೆಯಾಗುವ ಆತಂಕ ಇತ್ತು. ಆದರೆ ಅಕ್ಟೋಬರ್ ತಿಂಗಳಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ, ವಾಣಿಜ್ಯ ವಹಿವಾಟು ಬದಲಾಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಕುಸಿದು ಪೆಟ್ರೋಲ್ ಮತ್ತು ಡೀಸೆಲ್ ದರ ತಗ್ಗಿವೆ. ಸದ್ಯಕ್ಕೆ ರೆಪೋ ದರ ಶೇಕಡಾ 6.50% ಇದೆ. ಡಾಲರ್ ಎದುರು ರೂಪಾಯಿ 70.3% ಇದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $60 ಇದೆ. ಆದ್ರೆ GDP ಪ್ರಗತಿ ದರ ಮಾತ್ರ ಶೇಕಡಾ 7.1% ಕುಸಿದಿದೆ. ಆರ್ಥಿಕ ವರ್ಷ ಕೊನೆಗೊಳ್ಳುವ ಮಾರ್ಚ್ 2019ಕ್ಕೆ GDP ಪ್ರಗತಿ ದರ ಅಂದಾಜು 7.4% ಇರುವ ಅಂದಾಜನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದೆ.